ಸಮಾಂತರ ಶ್ರೇಣಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ 1.3 ರಲ್ಲಿ ನಾವು 7ನೇ ಪ್ರಶ್ನೆಗೆ ಉತ್ತರವನ್ನು ನಾವು ಈಗ ನೋಡೋಣ. ಹಿಂದಿನ ವಿಡಿಯೋದಲ್ಲಿ 6ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ದೇವೆ. ಈಗ ಮುಂದುವರೆದ ಭಾಗ, ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 7, ಡಿಯ ಬೆಲೆ 7, 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವನ್ನು ಈಗ ಕಂಡುಹಿಡಿಯೋಣ. ಹಾಗಾದರೆ ANನ ಸೂತ್ರವನ್ನು ಉಪಯೋಗಿಸಿ ನಾವು ಮೊದಲನೇ ಪದವನ್ನು ಕಂಡುಹಿಡಿಯೋಣ. ಹಾಗಾದರೆ ANನ ಸೂತ್ರ AN ಇಕ್ವಲ್ ಟು A+N-1 × D. 22ನೇ ಪದ ಎ ಗೊತ್ತಿಲ್ಲ, ಎನ್ನ ಮೇಲೆ 22 - 1, ಡಿಯ ಬೆಲೆ 7, 22ನೇ ಪದ 149, ಎ 21 × 7, 7 × 7 = 14, 147. 147 ಈ ಕಡೆ ಬಂದಾಗ −147, 149 ಒಂದು 67ನ್ನು ಕಳೆದಾಗ 2. ಹಾಗಾದರೆ ಮೊದಲನೇ ಪದ 2 ದೊರಕಿತು. ಈಗ ಎ ಮತ್ತು ಡಿ ಮತ್ತು ಎನ್ನ ಪದಗಳನ್ನು ಉಪಯೋಗಿಸಿ 22 ಪದಗಳವರೆಗಿನ ಮೊತ್ತವನ್ನು ನಾವು ಎಸ್ಎನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯೋಣ. ಏನಪ್ಪ 2a+N-1 × D. ಎಸ್ಎನ್ 22 ಪದಗಳವರೆಗಿನ ಮೊತ್ತ, 22/2 ಎ ಎಂದರೆ 2, ಎನ್ ಎಂದರೆ 22 - 1, ಡಿ ಎಂದರೆ ಸಾಮಾನ್ಯ ವ್ಯತ್ಯಾಸ 7. 22/2 = 11, 2×4 22ರಲ್ಲಿ 1ನ್ನು ಕಳೆದಾಗ 21 × 7, 21 × 7 ಗುಣಿಸಿದಾಗ 7 × 7 = 14, 147. 147ಕ್ಕೆ 4ನ್ನು ಕೂಡಿಸಿದಾಗ 7 × 10 = 11, 4×5 = 151. ಈಗ 11 × 151 ಗುಣಿಸಿದಾಗ 11 × 11 = 55, 56, 11 × 11 = 12, 13, 14, 15, 16, 22 ಪದಗಳವರೆಗಿನ ಮೊತ್ತ 1661. 11 × 11 = 55, 1 × 56 = 12, 13, 14, 15, 16, 1661. ಇದೇ ರೀತಿ ಮುಂದಿನ ಪ್ರಶ್ನೆಗೆ 8ನೇ ಪ್ರಶ್ನೆಗೆ ಉತ್ತರವು ಬೇಕಾದರೆ ಕನ್ನಡ ಫ್ರೀ ಸ್ಟಡಿಯನ್ನು ಸಬ್ಸ್ಕ್ರೈಬ್ ಮಾಡಿ.